ಹೇಳಿದೆ ಗೊತ್ತಾ ನೋಡಿ, ಭೂತಾನ್ ದೇವಸ್ಥಾನಕ್ಕೆ ದಾರಿ ಕಾರಲ್ಲಿ ಬಂದರೆ ಕಷ್ಟನೇ, ಬೈಕಲ್ಲಿ ಆಯ್ದಕ್ಕೆ ಪರವಾಗಿಲ್ಲ, ಹೋಗ್ತಾ ಇದ್ದೀನಿ. ಸೊ ಯಾವುದೋ ಸಂಧಿ ಗೊಂದಿ ಗಲ್ಲಿ ಯಾವುದೇದೋದಲ್ಲೆಲ್ಲ ಹೋಗ್ಬೇಕಲ್ಲಪ್ಪ ದೇವ್ರು ನೋಡ್ಬೇಕಂದ್ರೆ. ಬಟ್ ಚೆನ್ನಾಗಿದೆ, ಏನು ಚೆನ್ನಾಗಿತ್ತೇನೋ, ಬಟ್ ದಿಸ್ ಇಸ್ ಸಮಥಿಂಗ್. ಎಲ್ಲ ಪದಾರಿ ಇಲ್ಲಿ ದೇವಸ್ಥಾನಕ್ಕೆ ದಾರಿ. ಒಂದು ನಿಮಿಷ ಅಣ್ಣ, ದೇವಸ್ಥಾನಕ್ಕೆ ದಾರಿ ಹೆಂಗಣ್ಣ ಇಲ್ಲಿ? ಭೂತಾನ್ ದೇವಸ್ಥಾನಕ್ಕೆ ದಾರಿ ಹೆಂಗೆ? ಸ್ಟ್ರೈಟ್ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಹೋ, ದಾರಿ ಅಕ್ಕೋ 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 ಜರ್ಗೋಕ್ಕೋ. ಓ, ಇಲ್ಲಿ ನೋಡಿ, ಪಿಗರ್ ಪಿಗರ್ ಪಿಗರು. ಏನು ಗುರು ಇಲ್ಲಿ ಹಂದಿಗಳು? ಓ ಓ ಓ ಓ ಓ ಓ, ಬೇಜಾನು. ಒಂದು ಎರಡು ಸಾವಿರ ಸಾವಿರ ಇಲ್ಲಿ. ಓ, ಇಲ್ಲಿ ಸಾಕ್ತಾರಲ್ಲಪ್ಪ ಬೆಕ್ಕು ನೋಡಿ, ಪ್ರಾಣಿ ಪಕ್ಷಿಗಳು. ಬಾದಾಮಿಲಿ ಕೇಳಬೇಕಾ? ಹಾಂ, ಎಲ್ಲ ಇಲ್ಲೇ ಮನೆ ಬಡ್ಡೆಲ್ಲೇ ಅವೆಲ್ಲದು. ಪ್ರಾಣಿ ಪಕ್ಷಿಗಳಿಗಿಂತ ಹಂದಿಗಳೇ ಜಾಸ್ತಿ ಇಲ್ಲಿ. ಯಪ್ಪೋ, ಭಯಂಕರ. ಅಯ್ಯೋ, ದಾರಿ ಹೆಂಗಪ್ಪ ಇದಕ್ಕೆ ದೇವಸ್ಥಾನಕ್ಕೆ ಹಾಕೋ ದಾಸ್? ಹೆಂಗಣ ದಾರಿ ಇಲ್ಲಿ? ಈ ಭೂತಾನ್ ದೇವಸ್ಥಾನಕ್ಕೆ ಹೋಗೋಕೆ ದಾರಿ ಭಯಂಕರ ಕನ್ಫ್ಯೂಸು. ಗಾಡಿಯಲ್ಲಿ ಹೋಗೋ ಬೈಕಲ್ಲಿ ಹೋಗೋದಕ್ಕೆ ಕನ್ಫ್ಯೂಸ್ ಆಗ್ತೈತೆ, ಇನ್ನು ಕಾರಲ್ಲಿ ಗೀರಲ್ಲಿ ಹೋಗ್ತೀನಿ ಅಂದರೆ ಹೆಂಗಪ್ಪ? ನಿಜಾಗ್ಲೂ ದೇವ್ರಿಗೆ ಹೇಗೆ ಗೊತ್ತು? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಡ್ಕೊಂಡು ಹೋಗ್ಬೇಕಂದ್ರೆ ಹತ್ತಿರ ಒಂದು ಕಿಲೋಮೀಟ್ರ್ ಆಗುತ್ತೆ, ಯಾಕಂದರೆ ಅವ್ರು 6 ಗಂಟೆಗೆ ಕ್ಲೋಸ್ ಅಂತ ಹೇಳಿದ್ದಾರೆ ದೇವಸ್ಥಾನ. ಸೊ ಅದಕ್ಕೆ ನಾನು ಗಾಡಿ ಎತ್ಕೊಂಡು ಬಂದುಬಿಟ್ಟೆ ಸುಮ್ಮನೆ. ಸೊ ಸುಮ್ಮನೆ ಏನಕ್ಕೆ ನಡ್ಕೊಂಡು ಹೋಗಿ ಮತ್ತೆ ಹಸ್ತಿರೋಗಿ ಕ್ಲೋಸ್ ಆಯಿತು ಏನಕ್ಕೆ ಆ ಥರ ಅಂತ ಅಂದ್ಕೊಂಡು. ಸರ್, ನಾ ಇರಿಯಪ್ಪ ಕೇಳ್ಬಿಡೋಣ ಒಂದು ಸಲ, ಏನಾದ್ರೆ ಕೇಳಬೇಕು ಒಂದು ಸಲ ಈ ಹುಡುಗನ ಕೇಳೋಣ. ಪುಟ್ಟ ದೇವಸ್ಥಾನ ಓಕೆ, ಥ್ಯಾಂಕ್ ಯು. ಪರವಾಗಿಲ್ಲ, ಜನ ಹೆಲ್ಪ್ಫುಲ್ ಆಗಿದ್ದಾರೆ, ಹೇಳ್ತಾರೆ ಕರೆಕ್ಟಾಗಿ ದಾರಿ, ಅದೇ ಒಂದು ಅಡ್ವಾಂಟೇಜು. ಓಹೋ, ಅಡ್ವೆಂಚರ್, ಫುಲ್ಲು ಅಡ್ವೆಂಚರ್ ಮಾಡ್ತಾಯಿದ್ದೀನಿ ಈ ಲೋಕಲ್ ಗೀಕಲ್ಲೆಲ್ಲ ತಂದು. ವೇಟು ಮ್ಯೂಸಿಯಮ್, ವಾ ವಾ ವಾ, ಭಯಂಕರ ಗುರು, ಕ್ರೇಜಿ ಆಗಿದೆ ನೋಡಿ. ಹೈ, ಒಳ್ಳೆ ಎಂಟ್ರಿ ಅಲ್ಲ, ಹೋಗುತ್ತಾ ಗಾಡಿ? ಗಾಡಿ ಹೋಗುತ್ತಣ, ಗಾಡಿ ಹೋಗುತ್ತಾ ಅನ್ಸುತ್ತೆ, ಬನ್ನಿ ಹೊಡ್ಕೊಂಡು ಹೋಗೇ ಬಿಡೋಣ. ಗೈಸ್, ಇಲ್ಲಿಂದ ವ್ಯೂ ಹೇಗಿದೆ ನಿಮಗೆ? ಹಾಯ್ ಅಣ್ಣ. ಹೌದಾ? ಕನ್ನಡ ಬರ್ತಾರ? ಕನ್ನಡದಾನೆ. ಅಲ್ಲಿ ನೋಡಿದೆ. ಹಾ, ನೀವು ಯಾರಿಗೋ ಅಡ್ರೆಸ್ ಕೇಳಿದ್ರಿ ಗೊತ್ತಾ? ಹಾ ಹಾ, ನನಗೆ ಕೇಳಿಲ್ಲ ಅನ್ಕೊಂಡ್ ಬಂದೆ ಸುಮ್ನೆ. ಮಿಸ್ ಆದ್ರು ಅನ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀನಿ. ಇಲ್ಲ ಇಲ್ಲ, ಪರವಾಗಿಲ್ಲ ಹೇಳಿ. ಹೌದಾ? ಯಾವ ಊರು? ಬೆಂಗಳೂರು. ನಮ್ದು ಯಾವ ಏರಿಯಾ? ಬೆಂಗಳೂರಲ್ಲ, ಟಿ ಸಿ ಪಾಳ್ಯ. ಟಿ ಸಿ ಪಾಳ್ಯ, ಓಕೆ. ನಮ್ಮಲ್ಲಿ ನಮ್ಮ ಬ್ರದರ್ ಮನೆ ಇದೆ ಅಲ್ಲಿ. ಓ, ಸಿಸ್ಟರ್ ಮನೆ. ಓಕೆ. ಬೆಡ್ದಾಸುಂಪುರ, ಎಲ್ಚನಹಳ್ಳಿ. ಎಲ್ಚನಹಳ್ಳಿ? ಓ, ಅದು ಈ ಸೈಡ್ ಬನಶಂಕರಿ ಕಡೆ. ಬನಶಂಕರಿ ಹತ್ರ. ಹಾ ಹಾ, ಅಲ್ಲೇ ಇರೋದು. ನಾನು ನೋಡ್ಕೊಂಡೆ, ಯಾರು ಯಾರು ಈ ತರ ಇಲ್ಲಿ ಲೋಕಲಿಸ್ಟ್ ಯಾರು ಅಡ್ಡಾಡಲ್ಲ ಈ ತರ ಗೋಪುರ ಗೀಪುರ ಹಾಕೊಂಡು. ಓಕೆ ಓಕೆ. ಕ್ಯಾಮ್ರಾ ಹೀರೋ 8? ಹೀರೋ 8. ಪ್ರೈಸ್ ಎಷ್ಟು ಇದೆ ಅದು? 33. 33 ಸರ್, ಗುಣ ಆಗ್ತಾ ಇದೆ ಈಗ. ಹಾ, ರೆಕಾರ್ಡ್ ಆಗ್ತಾ ಇದೆ ಅಣ್ಣ. ರೆಕಾರ್ಡ್ ಆಗ್ತಿದ್ಯಾ? ಅದೇ ನಂಗೆ ಗೋಪುರ ಬಗ್ಗೆ ಏನು ಸ್ವಲ್ಪ ಇನ್ಫಾರ್ಮೇಶನ್ ಬೇಕಾಗಿತ್ತು, ಸಿಕ್ಕರು ಯಾರೋ ಅಂತ ಅನ್ಕೊಂಡ್ಬಂದೆ. ಪರವಾಗಿಲ್ಲ ಹೇಳಿ. ಅದೇ ಬ್ರೋ, ಗೋಪುರ ಇ ಎಮ್ ಐ ಇ ಎಮ್ ಐ ಸಿಗುತ್ತೆ? ಇ ಎಮ್ ಐ ಸಿಗುತ್ತೆ. ಸಿಗುತ್ತಾ ಬ್ರೋ? ತಿಂಗಳಿಗೆ ಎಷ್ಟು? ತಿಂಗಳಿಗೆ 3-4 ಸಾವಿರ. 3-4 ಸಾವಿರ, ಓಕೆ. ಇನ್ನು ಎಷ್ಟು ದಿನ ಇರ್ತೀರಾ ಬಾದಾಮಿಲಿ? ನಾನು ಈಗ ಒಂದೊಂದು ಹಾಫ್ ಒನ್ ಅವರ್ ಹೊರಡ್ತೀನಿ. ನಾನೀಗ ಬೆಂಗಳೂರಿಗೆ? ಇಲ್ಲ ಇಲ್ಲ, ಹುಬ್ಳಿಗೆ ಹೋಗ್ತೀನಿ ನಾನು. ಹುಬ್ಳಿ ಹೋಗ್ತೀರಾ? ಇನ್ನೂ ಪ್ಲೇಸ್ ಇದೆ ಬ್ರೋ ಇಲ್ಲಿ, ಸಕ್ಕತ್ತಾಗಿದೆ. ಏನು ಗೊತ್ತಾ, ಈ ಕಡೆ ಹೋದರೆ ಇಲ್ಲಿ ಕಾಣರ್ ಕೇವ್ ಅಂತ ಇದೆ. ಗೊತ್ತು ಅಂದರೆ ಈಗ ಟೈಮ್ ಇಲ್ಲ, ಯಾಕಂದರೆ ನಮ್ಮ 3 ದಿನ ಅಲ್ಲ ಇರೋದು ಲೀವ್ ಅದಕ್ಕೆ. ಸೊ ಹುಬ್ಳಿಗೆ ಹೋಗ್ಬಿಟ್ಟನ, ಮತ್ತು ಅಲ್ಲಿಂದ ಅಲ್ಲೊಂದು ಫಾಲ್ಸ್ ಇದೆ, ಫಾಲ್ಸ್ ನೋಡಿಕೊಂಡು ಗೋಕರ್ಣಗೆ ಹೋಗ್ಬೇಕು ಅದಕ್ಕೆ. ಇಲ್ಲಿ ಯಲ್ಲಾಪುರ ಹಾಂ, ಯಲ್ಲಾಪುರ ಅಲ್ಲಿ ಫಾಲ್ಸ್ ಐತಲ್ಲ, 3 ಫಾಲ್ಸ್ ಇದೆ. ಅದಕ್ಕೋಸ್ಕರ ಅಲ್ಲೂ ಅಲ್ಲಿ ಅಲ್ಲಿಗೆ ಬೇರೆ ಹೋಗ್ಬೇಕು ಅದಕ್ಕೆ. ಹೌದಾ? ಅಂದ್ರೆ ಯಲ್ಲಾಪುರದಲ್ಲಿ ಅದು ಸಾತೋಡಿ ಫಾಲ್ಸ್, ಮಾಗೋಡಿ ಫಾಲ್ಸ್, ಕುಲಿಮಾಗೋಡಿ. ಸಾತೋಡಿ ಫಾಲ್ಸ್ ಹೋಗ್ತಾ ಇದ್ದೀನಿ ಅದಕ್ಕೆ. ಮುಂದೆ ಹೋಗ್ತಿದ್ದೀರಾ? ಕುಲಿಮಾಗೋಡಿ ಸಖತ್ತಾಗಿದೆ ಬ್ರೋ. ಕುಲಿಮಾವ್ಗ? ಕುಲಿಮಾಗೋಡಿ, ಕುಲಿಮಾಗೋಡಿ ಮತ್ತೆ ಜೇನ್ಕಲ್ ಗುಡ್ಡ ಸಖತ್ತ ವ್ಯೂ ಪಾಯಿಂಟ್ ಇದೆ. ಓಕೆ. ಕುಲಿಮಾಗೋಡಿ, ಜೇನ್ಕಲ್ ಗುಡ್ಡ, ಮತ್ತೆ ಸಾತೋಡಿ ಫಾಲ್ಸ್, ಮಾಗೋಡ್ ಫಾಲ್ಸ್, ಓಕೆ, ಮತ್ತೆ ಉಳ್ವಿ ಬಸವೇಶ್ವರ ಟೆಂಪಲ್ ಸಖತ್ತಾಗಿದೆ. ಓಕೆ, ನಾನು ನೋಡ್ತೀನಿ ಹಾಗಾದ್ರೆ ಸರ್. ಓಕೆ, ನಿಮ್ಮ ನಂಬರ್ ನಂಬರ್ ಸಿಗುತ್ತಾ? ಗೈಸ್, ಎಲ್ಲ ರೆಕಾರ್ಡ್ ಆಗಿದೆ, ನೀವೇ ನೋಡಿರ್ತೀರಾ. ಇಲ್ಲಿರೋ
ಮನುಷ್ಯ ಲೈಕ್ ಪರ್ಸನ್ ಆಗಲಿ ಎಲ್ಲ ಹೇಗೆ ಮಾತಾಡಿದ್ರು, ಅವರು ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಯಾವ ಥರ ಮಾತಾಡಿದ್ರು ಅಂತ. ಸೊ ಇಷ್ಟ ಆಯಿತು. ಮತ್ತು ಕೊನೆಗೂ ದೇವಸ್ಥಾನಕ್ಕೆ ಬಂದಾಯಿತು. ವ್ಯೂ ಬ್ಯೂಟಿಫುಲ್ ಆಗಿದೆ. ಅಬ್ಬಾಬಾಬಾ, ಲೋಕಲಲ್ಲಿ ಓಡಾಡಿ ಮೈಲೇಜ್ ಡ್ರಾಪ್ ಆಗಿಬಿಟ್ಟಿದೆ. ಯಮ್ಮಮ್ಮ, ಓ ಗೈಸ್ ನೋಡಿ, ಭೂತಾನ್ ಟೆಂಪಲ್. ಇದೇ ಭೂತಾನ್ ಟೆಂಪಲ್ ಅಪ್ಪ, ಹೇಳ್ತೈತೆ ಗೊತ್ತಾ? ಕೊನೆಗೂ ನಾನು ನಿಮ್ಮನ್ನು ಕರ್ಕೊಂಡು ಬಂದೇ ಬಿಟ್ಟೆ ಇಲ್ಲಿಗೆ, ಈ ನದಿ ಜೊತೆ ಈ ಭೂತಾನ್ ಟೆಂಪಲ್. ಅವಾಗಲೇ ಅಲ್ಲಿದ್ದೆ, ಅವಾಗಲೇ ಅಲ್ಲಿದ್ದೆ. ಸೊ ಸದ್ಯಕ್ಕೆ ಈಗ ಇಲ್ಲಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಯ್ತು ಅನ್ಕೊತೀನಿ, ಎಂಜಾಯ್ ಮಾಡ್ತಾ ಇರೋ ಅನ್ಕೊತೀನಿ. ಈ ಲಾಗ್ನ ಸಪೋರ್ಟ್ ಮಾಡಿ, ಇದೇ ಥರ ಇನ್ನು ಒಳ್ಳೊಳ್ಳೆ ಪ್ಲೇಸ್ ಕರ್ಕೊಂಡು ಹೋಗ್ತೀನಿ. ನೋಡಿಲ್ಲ ಅಂದರೆ ಬಂದು ವಿಸಿಟ್ ಮಾಡಿ. ಫಸ್ಟ್ ಆಫ್ ಆಲು, ಒನ್ ಆಫ್ ದ ಬೆಸ್ಟ್ ಪ್ಲೇಸ್, ಪೀಸ್ಫುಲ್ ಅಂತಲೇ ಹೇಳ್ಬೋದು. ಇದು ಕಲ್ಲು ಬಂಡೆ ಅಂತ ಇದ್ದರೂ ಕೂಡ ಈ ದೇವಸ್ಥಾನ ನೋಡಿ ಫೀಲ್ ಮಾಡ್ಕೊಂಡಿದೆ ಗೊತ್ತಾ? ಅದ್ರ ಫೀಲೇ ಬೇರೆ ಅಂತಲೇ ಹೇಳ್ಬೋದು. ಓಕೆ, ಸೊ ಬ್ಯಾಗ್ ತೊಗೊಂಡು ದೇವಸ್ಥಾನ ನೋಡ್ಕೊಂಬರೋಣ, ಬನ್ನಿ. ನಮ್ಮ ರಾಧೆ ಅಂತೂ ಸರ್ಗೋಗ್ಬಿಟ್ಟೋಳಿ ಗೊತ್ತಾ? ಈ ಬ್ಯಾಗ್ ಇದೆ ಗೊತ್ತಾ, ಈ ಬ್ಯಾಗ್ ಕ್ಯಾರಿ ಮಾಡೋದೇ ಒಂದು ಬಾಧೆ. ಫಸ್ಟ್ ಆಫ್ ಆಲು ಅಪ್ಪ, ಈ ಬ್ಯಾಗ್ ಕ್ಯಾರಿ ಮಾಡೇ ನಂಗೆ ಬ್ಯಾಕ್ ಪೇನ್ ಬಂದುಬಿಡ್ತಾ ಇರ್ತಕ್ಕೆ ಅರ್ಧ. ಅದೇ ಡಿಸ್ಅಡ್ವಾಂಟೇಜು, ಡೋಂಟ್ ಕ್ಯಾರಿ ದಿ ಬ್ಯಾಗ್ಸ್, ಜಸ್ಟ್ ಪ್ಯಾಕ್ ಯುವರ್ ಥಿಂಗ್ಸ್, ಟೈ ಬ್ಯಾಕ್ ಟು ಯುವರ್ ಬೈಕ್ ಆ್ಯಂಡ್ ಜಸ್ಟ್ ಟ್ರಾವೆಲ್ ವೇರ್ ಯು ವಾಂಟ್ ಟು ಗೋ, ವೇರ್ ಯು ವಿಶ್ ಟು ಗೋ. ಇಷ್ಟೇ, ಇದು ಮೇನ್ ಥಿಂಗು. ಫಸ್ಟ್ ಆಫ್ ಆಲ್ ಫಸ್ಟ್ ಪಾಯಿಂಟು, ಈ ಬ್ಯಾಗ್ ಈಗೆಲ್ಲ ತಗ್ಲಾಕೊಂಡು ಹೋದ್ರೆ ಒಳ್ಳೆ ಜಾತ್ರೆ ಥರ ಅವ ಇರಿಟೇಟ್ ಆಗುತ್ತೆ. ನೋಡಿ ಆ ಬಂಡೆ ಕಲ್ಲ ಮೇಲೆ ನಿಮಗೆ ಕಾಣ್ತೈತಾ ಒಂದು ಪುಟ್ಟು ದೇವಸ್ಥಾನ ಇದೆ. ನಾನು ಫೋಟೋ ತಂದೀನಿ, ಫಸ್ಟ್ ಫೋಟೋ ತಂದು ನಿಮಗೆ ತೋರಿಸ್ತೀನಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಗುರು ದೇವಸ್ಥಾನ, ಎರಡು ಮಾತಿಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ. ವಾವ್, ಕ್ರೇಜಿ ಕ್ರೇಜಿ ಗುರು. ದೇವಸ್ಥಾನಕ್ಕೆ ಬಿಡ್ತಾರ ಗೊತ್ತಿಲ್ಲ, ನೋಡ್ಕೊಂಬರ ಮನೆ. ಓ ಆಗಿದೆ ಹೆಂಡ್ರಿ, ಹೋಗಿ ದೇವಸ್ಥಾನ ನೋಡಿಕೊಂಡು ಯಾವ ದೇವ್ರು ಇದೆ ಅಂತ ನೋಡಿಕೊಂಡು ದರ್ಶನ ತೊಗೊಂಡು ಬರೋಣ. ಓಕೆನಾ? ಸೊ ಸಿಗ್ತೀನಿ ಡೈರೆಕ್ಟ್ ನಿಮ್ಮ ದೇವಸ್ಥಾನ ಹತ್ರ. ಗೈಸ್, ದೇವಸ್ಥಾನ ಕ್ಲೋಸ್ ಆಯಿತು. ಐ ಆಮ್ ರಿಯಲಿ ಸಾರಿ. 10 ನಿಮಿಷ ಮುಂಚೆ ಬಂದರೂ ಕೂಡ ಪೂಜಾರಿ ಇಲ್ವಂತೆ, ಪೂಜಾರಿ ಮನೆಗೆ ಹೋಗ್ಬಿಟ್ಟವ್ರಂತೆ. ಲಿಟ್ರಲಿ ಐ ಹೇಟ್ ದಿಸ್ ಕೈಂಡ್ ಆಫ್ ಥಿಂಗ್ ಗೈಸ್. 10 ನಿಮಿಷ ಮುಂಚೆ ಬೇಗ ಬಂದರೂ ಕೂಡ ಕ್ಲೋಸ್ ಅಂದ್ಬಿಟ್ರಲ್ಲ, 10 ನಿಮಿಷ ಮುಂಚೆ ಬೇಗ ಬಂದೆ, ಆದರೂ ಕೂಡ ಪೂಜಾರಿ ಏನೋ ಬಾಗ್ಲಾಕೊಂಡು ಹೋಗ್ಬಿಟ್ರಂತೆ. ಐ ಆಮ್ ರಿಯಲಿ ಸಾರಿ, ಸಾರಿ ಗೈಸ್, ಐ ಆಮ್ ರಿಯಲಿ ಸಾರಿ. ಇನ್ನೊಂದು ಏನಪ್ಪ ವಿಷಯ ಹೇಳಬೇಕಂದ್ರೆ, ಎಲ್ಲ ಪ್ಲೇಸ್ಗಿಂತ ವಿಸಿಟ್ ಮಾಡ್ಬೋದು ಫಸ್ಟ್ ಕರ್ನಾಟಕ ಪ್ಲೇಸ್ ವಿಸಿಟ್ ಮಾಡೋದೈತಲ್ಲ, ಅದು ಅದು ನೇಚರೇ ಬೇರೆ, ಆ ಲವ್ವೇ ಬೇರೆ. ಸೊ ಈಗ ಆಲ್ರೆಡಿ ಬಂದು ವಿಸಿಟ್ ಮಾಡಾಯ್ತು ಇಷ್ಟು ಪ್ಲೇಸಸ್ ಎಲ್ಲ. ಅದತ್ರ ನಾನು ಕರ್ನಾಟಕನ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕಂದರೆ ಆಲ್ಮೋಸ್ಟು ಎಷ್ಟಾಗಿದೆ ಗೊತ್ತಾ, ಒಂದು 80% ಆಫ್ ಪ್ಲೇಸಸ್ ಹ್ಯಾಸ್ ಬಿನ್ ಕವರ್ಡ್ ಆ್ಯಂಡ್ ಐ ಥಿಂಕ್ 20% ಆಫ್ ಪ್ಲೇಸಸ್ ಸ್ಟಿಲ್ ಬ್ಯಾಲೆನ್ಸ್ ಇದೆ. ಸೊ ಅದು ಕವರ್ ಮಾಡ್ತೀನಿ ಸದ್ಯಕ್ಕೆ, ಇಷ್ಟು ಮುಗಿಸ್ಕೊಳೋಣ ಗೈಸ್ ಅಷ್ಟೇ. ಸೊ ಬಾದಾಮಿ ಲಾಗ್ನ ಹೆಣ್ಣು ಮಾಡ್ತಾಯಿನಿ. ಸೊ ನನ್ನ ಹಿಂದೆ ಇದೆ ಭೂತಾನ್ ದೇವಸ್ಥಾನ. ಸೊ ಇಲ್ಲಿಂದನೇ ನಮಸ್ತೆ ಮಾಡ್ತಾ ಈ ಲಾಗ್ನ ಹೆಣ್ಣು ಮಾಡ್ತೀನಿ. ಸೊ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಸೀನ್ ದ ನೆಕ್ಸ್ಟ್ ಲಾಗ್ ಗೈಸ್. ಸೊ ಟೇಕ್ ಕೇರ್, ಪೀಸ್.